ಆ ನದಿಗೆ ಈಗ ತಾನೇ ಹೊಸದಾಗಿ ನಿರ್ಮಾಣವಾಗಿರುವ ಒಂದು ಸೇತುವೆ. ಆ ಸೇತುವೆಯ ಪಕ್ಕದಲ್ಲಿ ಒಂದು ದೊಡ್ಡದಾದ ಶಾಲೆ ಇತ್ತು. ಆ ಶಾಲೆಯ ಎದುರುಗಡೆ ಒಂದು ವಿಶಾಲವಾದ ಮೈದಾನ. ಆ ಮೈದಾನದಲ್ಲಿ ಅಲ್ಲೊಂದು ಇಲ್ಲೊಂದು ನಟ್ಟಿರುವಂತ ಒಂದೊಂದು ಗಿಡಮರಗಳಿದ್ದವು. ಆ ಮೈದಾನದ ಕೆಳಗಡೆಯಿಂದ ಒಂದು ಕಿರುದಾರಿ ಇತ್ತು ಸಣ್ಣದಾಗಿ. ಆ ದಾರಿಯಲ್ಲಿ ಒಂದು ವಿಶಾಲವಾಗಿ ಆಲದ ಮರ ಬೆಳೆದು ನಿಂತಿತ್ತು. ಆ ಆಲದ ಮರದ ಕೆಳಗಡೆ ಒಂದು ದೈವದ ಕಟ್ಟೆ ಇತ್ತು. ಆ ಕಟ್ಟೆಗೆ ವರ್ಷದಲ್ಲಿ ಒಂದು ನೇಮೋತ್ಸವ ಎಂದು ನಡೆಯುತ್ತದೆ. ಆ ನೇಮೋತ್ಸವ ಇನ್ನೂ ಹತ್ತಿರ ಬರುತ್ತಿತ್ತು. ಆ ಸಮಯದಲ್ಲಿ ಊರಿನವಾದ ನಮ್ಮ ರಾಮಪ್ಪ ಒಂದು ಕೋಲ್ಯಾಂಕನವನ್ನು ಏರ್ಪಡಿಸುತ್ತಾನೆ. ಕೋಲ್ಯಾಂಕನಕ್ಕೆ ದಿನ ನಿಗದಿಪಡಿಸಿ ಇನ್ನೇನು ನೇಮೋತ್ಸವಕ್ಕೆ ಒಂದು ವಾರ ಇರುತ್ತೆ. ಆ ಸಮಯದಲ್ಲಿ ಕೋಲ್ಯಾಂಕನವನ್ನು ಏರ್ಪಡಿಸುತ್ತಾನೆ. ಅದರಂತೆ ಕೋಲ್ಯಾಂಕನದ ದಿನ ಬಂದು ಬೆಳಿಗ್ಗೆಯಿಂದ ಕೋಲ್ಯಾಂಕನ ಆರಂಭವಾಗುತ್ತೆ. ಅದರಲ್ಲಿ ರಾಮಪ್ಪ ಉತ್ತಮ ಹಣವನ್ನು ಸಂಪಾದಿಸುತ್ತಾನೆ. ಅದೇ ರೀತಿಯಲ್ಲಿ ಇನ್ನೇನು ಸಂಜೆ ಆಗ್ಬೇಕು ಅನ್ನೋ ಸಮಯದಲ್ಲಿ ಒಂದು ಮುದುಕ ಓಡಿಕೊಂಡು ಬರ್ತಾನೆ. ಏಕೆಂದರೆ ಇಲ್ಲಿಂದ ಓಡಿ ಓಡಿ ಎನ್ನುವ ಒಂದು ದೊಡ್ಡದಾದ ಧ್ವನಿಯಲ್ಲಿ ಕೂಗ್ತಾ ಬರ್ತಾನೆ. ಯಾಕೆಂದರೆ ಆತ ಪೊಲೀಸ್ ಜೀಪನ್ನು ಕಾಣಿಸಿಕೊಂಡಿರ್ತಾನೆ. ಅದಕ್ಕಾಗಿ ಓಡಿ ಓಡಿ ಎಂದು ಜೋರಾಗಿ ಬೊಬ್ಬೆ ಹೊಡೆಯುತ್ತಾ ಓಡಿಕೊಂಡು ಬರ್ತಾನೆ. ಅಷ್ಟೊತ್ತಿನಲ್ಲಿ ಅಲ್ಲಿದ್ದ ರಾಮಪ್ಪ ಏನ್ ಮಾಡ್ಬೇಕೆಂದು ತೋಚಲಿಲ್ಲ, ಅಲ್ಲೇ ನಿಂತುಕೊಂಡ. ಅಷ್ಟೊತ್ತಿಗೆ ಅಲ್ಲಿ ಅಷ್ಟು ಜನ ಸೇರಿದ್ರು ಕೂಡ ಒಬ್ರು ನಿಲ್ಲದೆ ಎದ್ದು ಬಿದ್ದು ಓಡತೊಡಗಿದರು. ಅಷ್ಟೊತ್ತಿಗೆ ರಾಮಪ್ಪ ಎಲ್ಲರೂ ಓಡಿದ್ರು, ಇನ್ನೇನು ನಾನೇನು ಇಲ್ಲಿ ಮಾಡ್ಬೇಕೆಂದು ಆಲೋಚನೆ ಮಾಡ್ತಾ ನಿಂತ್ರೆ ಏನಾಗುದಿಲ್ಲ, ನಾನು ಕೂಡ ಓಡ್ಬೇಕಷ್ಟೇ ಎಂದು ಹೇಳ್ತಾ ಓಡಕ್ಕೆ ಆರಂಭ ಮಾಡ್ತಾನೆ. ಆ ಕವಲುದಾರಿಯಲ್ಲಿ ಓಡ್ಬೇಕಾದ್ರೆ ಆ ಆಲದ ಮರದ ಬುಡದಿಂದ ಓಡಿ ತೋಟಕ್ಕೆ ಹಾರ್ತಾನೆ. ಆ ಹಾರುವ ಸಮಯದಲ್ಲಿ ಇವನ ಕಾಲು ಆ ದೈವದ ಕಟ್ಟೆಗೆ ತಗಲಿರುತ್ತೆ. ಅದು ಇವನಿಗೆ ಗೊತ್ತಾಗಿರುವುದಿಲ್ಲ. ಈ ಸಮಯದಲ್ಲಿ ಇದನ್ನು ಅರಿವು ಮಾಡದೆ ಅವನು ಮುಂದೆ ಓಡ್ತಾನೆ. ಅಂತೂ ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ತಾನೆ ಆ ದಿವಸ. ಆದರೆ ಊರಿನ ಎಲ್ಲ ಜನರು ಅವನ ಕಟ್ಟೆಗೆ ತುಳಿದನ್ನು ನೋಡಿರ್ತಾರೆ. ಮಾರನೇ ದಿವಸ ಬೆಳಗ್ಗೆ ಎದ್ದರೆ ಸಾಕು, ಎಲ್ಲರ ಬಾಯಲ್ಲಿ ಒಂದೇ ಮಾತು, ರಾಮಪ್ಪ ಆ ಕಟ್ಟೆಗೆ ತುಳಿದುಕೊಂಡು ಹೋದ, ಅವನು ಇನ್ನೂ ಉದ್ಧಾರ ಆಗುದಿಲ್ಲ. ಇದೇ ಒಂದು ಮಾತು ಎಲ್ಲರೂ ಆಡ್ತಿದ್ರೆ ರಾಮಪ್ಪ ಯಾವುದೇ ಒಂದು ಮಾತನ್ನು ಕಿವಿಗೆ ಹಾಕೊಳ್ಳಲಿಲ್ಲ. ಇನ್ನೇನು ಒಂದು ವಾರ ಆಗ್ಬೇಕು, ನೇಮೋತ್ಸವ ಹತ್ತಿರ ಬರ್ತದೆ ಅನ್ನೋ ಸಮಯದಲ್ಲಿ ರಾಮಪ್ಪನಿಗೆ ಹುಷಾರಿಲ್ಲದಾಗಿ, ಹೇಗೆಂದ್ರೆ ಮನೆಯಿಂದ ರಾತ್ರಿ ಎದ್ದುಕೊಂಡು ಈ ದೈವದ ಕಟ್ಟೆ ಬಳಿ ಬರೋದು, ಎಲ್ಲೆಲ್ಲಿಗೆ ಹೋಗುದು, ಹುಚ್ಚರ ತರ ಮಾತಾಡುದು, ಹೀಗೆ ಈ ರೀತಿ ಎಲ್ಲ ಮಾಡ್ತಿದ್ರು. ಇವನ ಹೆಂಡತಿಗೆ ಮತ್ತು ಇವನ ತಂದೆಗೆ ಭಯ ಶುರುವಾಯಿತು. ರಾಮಪ್ಪನಲ್ಲಿ ಹೇಳಿದ್ರು, ನಿನಗೆ ಹೀಗೆ ಆಗ್ತಾ ಉಂಟು, ಜ್ಯೋತಿಷ್ಯರ ಬಳಿ ಕೇಳುವ ಎಂದು. ಅಷ್ಟೊತ್ತಿಗಾಗಲಿ ರಾಮಪ್ಪಂದು ಒಂದೇ ಹಠ, ಬೇಡ ನನಗೆ ಏನಾಗಿಲ್ಲ, ಎರಡು ದಿವಸದಲ್ಲಿ ಸರಿ ಆಗ್ತೇನೆ, ಯಾರತ್ರನು ಕೇಳುವುದು ಬೇಡ, ಮದ್ದು ಬೇಡ ಅಂತ ಒಂದೇ ಹಠ ರಾಮಪ್ಪಂದು. ಆದರೆ ಇನ್ನೆರಡು ದಿವಸ ಕಾಲದಾಗಿ ರಾಮಪ್ಪ ಎದ್ದೇಲದ ಸ್ಥಿತಿಗೆ ಬರ್ತಾನೆ. ಅಷ್ಟೊತ್ತಿಗೆ ಮನೆ ತನ್ನ ಹೆಂಡತಿ ಮತ್ತು ತನ್ನ ತಂದೆ ಒಂದು ನಿರ್ಧಾರಕ್ಕೆ ಬರ್ತಾರೆ, ನಾವೀಗ ರಾಮಪ್ಪನ ಬಳಿ ಹೇಳುವುದು ಬೇಡ, ನೇರವಾಗಿ ಹೋಗಿ ನಮ್ಮ ಊರಿನ ಜ್ಯೋತಿಷ್ಯರ ಬಳಿ ಕೇಳುವ ಅಂತ ನಿರ್ಧಾರ ಮಾಡಿ ಅವರಷ್ಟಿಗೆ ಅವರು ಹೊರಡ್ತಾರೆ. ಹೋಗಿ ಜ್ಯೋತಿಷ್ಯರ ಬಳಿ ಕೇಳ್ತಾರೆ, ಹೀಗೆ ನನ್ನ ಮಗನಿಗೆ ಆರಾಮ ಇಲ್ಲ, ಅವನು ಏನೇನೋ ಆಡ್ತಿದ್ದಾನೆ, ಏನು ಸಮಸ್ಯೆ ಏನು ಅಂತ ಜ್ಯೋತಿಷ್ಯರ ಬಳಿ ಕೇಳ್ತಾರೆ. ಅಷ್ಟೊತ್ತಿಗಾಗಲಿ ಜ್ಯೋತಿಷ್ಯರಿಂದ ಬಂದಂತ ಉತ್ತರ, ಅವನೊಂದು ತಪ್ಪು ಮಾಡಿದ್ದಾನೆ. ಇವರಿಬ್ಬರಿಗೂ ಕೂಡ ತುಂಬಾ ಭಯವಾಯಿತು, ಅಂತ ತಪ್ಪು ನನ್ನ ಮಗ ಮಾಡಿರ್ಲಿಕ್ಕಿಲ್ಲ, ಈ ರೀತಿಯಾಗಿ ಹೇಳ್ತಾ ಇದ್ರು. ಆದ್ರೆ ಜ್ಯೋತಿಷ್ಯರು ಹೇಳಿದ ಒಂದು ಸತ್ಯದಿಂದ ಇವನ ಹೆಂಡತಿ ಮತ್ತು ತಂದೆ ಕಂಗಾಲದು. ಆ ಜ್ಯೋತಿಷ್ಯ ಹೇಳಿದ ಮಾತೇನೆಂದರೆ, ಇವನು ಅಲ್ಲಿ ಆ ಮೈದಾನದಲ್ಲಿರುವ ಭೂತದ ಕಟ್ಟೆಗೆ ಬಂದು ತುಳಿತಿದ್ದಾನೆ ಅಂತ ಹೇಳ್ತಾರೆ. ಆಗ ತುಂಬಾ ಕಂಗಾಲಾಗ್ತಾರೆ ಇಬ್ರು ಕೂಡ. ಅದರಂತೆ ಇದಕ್ಕೆ ಏನಾದರೂ ಪರಿಹಾರ ನೀವೇ ಕೊಡ್ಬೇಕು ಸರ್ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರ ಏನಿಲ್ಲ, ಇನ್ನೇನು ಎರಡು ಮೂರು ದಿವಸದಲ್ಲಿ ನಮ್ಮ ನೇಮೋತ್ಸವ, ವರ್ಷಾವಧಿ ನೇಮೋತ್ಸವ ಹತ್ತಿರ ಬರ್ತಿದೆ. ಅದಕ್ಕಿಂತ ಮುಂಚೆ ಒಂದು ದಿವಸ ನೀವು ರಾಮಪ್ಪನ ಹೆಸರಲ್ಲಿ ಒಂದು ನೇಮೋತ್ಸವವನ್ನು ಆ ದೈವಕ್ಕೆ ನೀಡಿ, ಸರಿ ಆದರೂ ಆಗ್ಬೋದು ಅಂತ ಹೇಳ್ತಾರೆ. ಈ ಮಾತನ್ನು ಇವರು ತಪ್ಪಿ ಕೂಡ ರಾಮಪ್ಪನಿಗೆ ಹೇಳುವುದಿಲ್ಲ. ಇವರಾಗಿ ಎಲ್ಲ ತಯಾರಿಗಳನ್ನು ನಡೆಸ್ತಾ ಒಂದು ದಿನವನ್ನು ನಿಗದಿಪಡಿಸುತ್ತಾರೆ. ಅದರಂತೆ ಆ ದಿನದ ಮುಂದಿನ ದಿವಸ ತುಂಬಾ ಕೆಲಸದಲ್ಲಿ ಕಡೆನಿರತರಾಗಿರ್ತಾರೆ. ಇವನು ಹುಚ್ಚರ ತರನೇ ಆಡ್ತಾ ಇರ್ತಾನೆ, ಎದ್ದೇಲಿಕ್ಕೆ ಆಗುದಿಲ್ಲ, ಏನೇನೋ ಮಾತಾಡ್ತಿರ್ತಾನೆ ರಾಮಪ್ಪ. ಅದರಂತೆ ನೇಮೋತ್ಸವ ದಿನ ಬಂದು ಬಿಡುತ್ತೆ. ಅದಕ್ಕೊಂದು ಸಮಯವನ್ನು ನೀಡಿರ್ತಾರೆ. ಅದು ಯಾವ ಸಮಯ ಎಂದರೆ, ಆ ಸೂರ್ಯ ಮುಳುಗುವ ಸಮಯದಲ್ಲಿ ಆ ಕೊಂಬೆ ನಡುವಿನಿಂದ ಒಂದು ಸೂರ್ಯನ ಕಿರಣ ಕಟ್ಟೆಯ ಮೇಲೆ ಬೀಳುತ್ತೆ. ಸರಿಸುಮಾರು 5:45 ಈ ಸಮಯ ಆಗಿರ್ಬೋದು. ಆ ಸಮಯಕ್ಕೆ ಸರಿಯಾಗಿ ಭೂತದ ಭಂಡಾರ ಅಂತ ಹೇಳ್ತೇವೆ ನಾವು, ಅದು ಬಂದು ಕಟ್ಟೆಯ ಮೇಲೆ ತಲುಪುತ್ತೆ. ಆದರೂ ಕೂಡ ಅಲ್ಲಿ ರಾಮಪ್ಪ ಬಂದಿರುವುದಿಲ್ಲ.
ಎಲ್ಲರೂ ಆಶ್ಚರ್ಯಗೊಳ್ತಾರೆ, ರಾಮಪ್ಪ ಇನ್ನೂ ಬಂದಿಲ್ಲ, ಅವನ ಲೆಕ್ಕದಲ್ಲಿ ನೇಮೋತ್ಸವತ್ತಿದೆ ಇನ್ನೂ ಬಂದಿಲ್ಲ ಅಂತ ಹೇಳಿ. ಅದಕ್ಕೆ ತನ್ನ ತಂದೆ ಮನೆಯವರು ಹೇಳ್ತಾರೆ, ಈಗ ಇನ್ನೇನು ಬರ್ತಾನೆ, ಗಾಡಿಯಲ್ಲಿ ಬರ್ತಿದ್ದಾನೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗಾಗಲಿ ದೈವ ಎದ್ದು ನಿಂತಿತ್ತು, ಇವನು ಬರುವ ಸಮಯ ಇನ್ನೂ ಲೇಟ್ ಆಗಿ ಅಂತಿಂತು ಬಂದ. ಅಲ್ಲಿಗೆ ಬರುವ ಸಮಯದಲ್ಲಿ ಕೂತು ಎದ್ದು ನಿಂತು ಈ ಗಗ್ಗರ ಅಂತ ಹೇಳ್ತೇವೆ ಅದನ್ನು ತಗೊಂಡಿತ್ತು ಕೈಗೆ. ಅಷ್ಟೊತ್ತಿಗಾಗಲೇ ರಾಮಪ್ಪ ಗಾಡಿಯಿಂದ ಕೆಳಗಿಳಿದ, ಕೆಳಗಿದ್ದು ಇಳಿದು ಕಟ್ಟೆ ಹತ್ತಿರ ಬರಬೇಕಂದ್ರೆ ಯಾವುದೋ ಕಾರಣದಿಂದ ಅವನ ಹೃದಯ ಬಡಿತ ನಿಂತು ಹೋಗಿತ್ತು. ಅಲ್ಲಿದ್ದ ಒಂದು ಹುಡುಗಿ ಊರೆಲ್ಲ ಪ್ರಚಾರ ಮಾಡ್ತಾಳೆ, ಅದೇನೆಂದರೆ ರಾಮಪ್ಪ ತೀರಿಕೊಂಡ, ಇವತ್ತು ನೇಮೋತ್ಸವ ನಡೆಯುವುದಿಲ್ಲ. ಆದರೆ ಅಲ್ಲಿದ್ದ ಹಿರಿಯರೆಲ್ಲ ನಿರ್ಧರಿಸ್ತಾರೆ, ಇವನು ರಾಮಪ್ಪ ಮಾಡಿದ ತಪ್ಪಿಗಾಗಿ ಇವನು ಶಿಕ್ಷೆ ಅನುಭವಿಸಿದ್ದೇ ಹೊರತು ಇಲ್ಲಿ ಯಾವುದೇ ಕಾರಣಕ್ಕೂ ನೇಮೋತ್ಸವ ನಿಲ್ಲುವುದಿಲ್ಲ. ಅದರಂತೆ ಆ ನೇಮೋತ್ಸವ ಮುಂದುವರಿಯುತ್ತಾ ಪ್ರತಿ ವರ್ಷವೂ ನಡೆಯುತ್ತಾ ಮುಂದುವರಿಯಿತು.